ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಜಂಬೂಸವಾರಿ ಮೆರವಣಿಗೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಈ ಬಾರಿ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿನ ಚಿನ್ನದ ಅಂಬಲಿ ಉತ್ಸವಾಗಲಿದ್ದಾನೆ. ಈ ವಿಚಾರವಾಗಿ ಮಾತಾಡೋದಕ್ಕೆ ಏನು ಕರಿಕಾಳ ಅನ್ಸರಿದ್ದಾರೆ, ಬನ್ನಿ ಒಟ್ಟಿಗೆ ಮಾತಾಡೋಣ. ಸರ್ ನಮಸ್ತೆ ಸರ್, ಜಂಬೂ ಸವಾರಿ ಮೆರವಣಿಗೆಗಾಗಲಿ ಎಲ್ಲ ಯಾವ್ಯಾವ ರೀತಿ ಸಿದ್ಧತೆಗಳಾಗಿದೆ ಸರ್? ಈಗ ನಮ್ಮ ಆಣೆಗಳ ತಯಾರಿ ಸ್ಟೇಜಲ್ಲಿದೆ. ಬಂದಿರುವ 14 ಆಣೆಗಳಲ್ಲಿ 9 ಆಣೆ ಇವತ್ತು ನಮ್ಮ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಭಾಗವಹಿಸುತ್ತೆ. ನಿಸಾಣೆ ನೌಪತ್ ಚಾಲಾಣೆಯಾಗಿ 6 ಆಣೆ, ದೆನ್ ಅಭಿಮನ್ಯು ಕಾವೇರಿ ಚೈತ್ರ ಕುಮ್ಕಿ ಆಣೆಗಳಾಗಿ ನಡೀತದೆ. ನಿಸಾಣೆ ಆಣೆಯಾಗಿ ನಮ್ಮ ಅರ್ಜುನ ಹೋಗ್ತಾನೆ, ಅಂಬಾರಿ ಆಣೆಯಾಗಿ ಅಭಿಮನ್ಯು ಇರ್ತಾನೆ. ಸೊ ಎಲ್ಲ ಸಿದ್ಧತೆಗಳು ಆಗಿದೆ. ಈಗ ಸ್ಪೆಷಲ್ ರೇಷನ್ ಏನು ಆಣೆ ಮೆರವಣಿಗೆ ದಾರಿಯಲ್ಲಿ ಏನು ಬೇಕೋ ಅದನ್ನು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಪ್ಲಸ್ ಡಾಕ್ಟರ್ಸ್ ತಂಡಗಳು, 4 ತಂಡಗಳು ಬಂದಿದೆ. ಅವರು ವಿವಿಧ ಸರ್ಕಲಲ್ಲಿ ನಿಂತಿರ್ತಾರೆ. ಸಪೋಸ್ ಆಣೆಗೆ ನಡೆಯುವಾಗ ಏನಾದರೂ ಇನ್ಕನ್ವೀನಿಯನ್ಸ್ ಇದ್ದರೆ ಇಮಿಡಿಯೇಟ್ ಅದು ಅಟೆಂಡ್ ಮಾಡುವ ವ್ಯವಸ್ಥೆಯನ್ನು ಅವ್ರು ಮಾಡ್ತಾರೆ. ಸೊ ನಮ್ಮ ಸಿದ್ಧತೆಗಳು ಏನಿದೆಯೋ, ಈಗ 58 ದಿನ ಏನು ಮಾಡಿದ್ದೀವಿಯೋ ಇವತ್ತು ಕ್ಲೈಮ್ಯಾಕ್ಸು ಫೈನಲ್ ಮ್ಯಾಚ್ ಅಂತಲೇ ಹೇಳಬೇಕು. ನಮ್ಮ ಆಣೆಗಳು ತಯಾರು ಸ್ಟೇಜಲ್ಲಿದೆ. ಯಾವುದೇ ತೊಂದರೆವಿಲ್ಲದೆ ಅಭಿಮನ್ಯು ಚಿನ್ನದ ಅಂಬಾರಿಯನ್ನು ಹೊತ್ಕೊಂಡು ಮಣಿಮಂಟಪ ತನಕ ನಡೀತಾನಂಥ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ, ಖಂಡಿತ ಚೆನ್ನಾಗಿ ಮಾಡ್ತಾನೆ. ಯಾವ್ಯಾವ ಆಣೆಗಳು ಭಾಗಿಯಾಗ್ತಾರೆ, ಯಾವ ಕಾರಣಕ್ಕೋಸ್ಕರ ಭಾಗಿ? ಈಗ ನಿಸಾಣೆ ಆಣೆಯಾಗಿ ಅರ್ಜುನ ಭಾಗವಹಿಸ್ತಾನೆ. ನಿಸಾಣೆ ಆದಮೇಲೆ ನೌಪತ್ ಸಾಲ ಆಣೆಯಾಗಿ ಮಹೇಂದ್ರ, ಭೀಮಾ, ಧನಂಜಯ್, ಗೋಪಿ, ಗೋಪಾಲ್ ಸ್ವಾಮಿ. ಸೊ ಈ 6 ಆಣೆಗಳು ಫಸ್ಟ್ ಒಂದು ರೋ ಹೋಗುತ್ತೆ. ಆಮೇಲೆ ಅಭಿಮನಿ ಬರ್ತಾನೆ. ಕಾವೇರಿ ಚೈತ್ರ ಅದು ಕುಮ್ಕಿ ಆಣೆಗಳಾಗಿ ಅಭಿಮನಿ ಜೊತೆಯಲ್ಲಿ ನಿಂತಿರುತ್ತೆ. ಈಗ ನಾವು ಜನರಲ್ಲ ದಸರಾಕ್ಕೆ ನಾವು ಒಂದು 14-15 ಆಣೆ ಕರ್ಕೊಂಡು ಬಂದು ಆಮೇಲೆ ಮೆರವಣಿಗೆಯಲ್ಲಿ ಒಂದು 6-7 ಆಣೆಗಳು ಬಿಡ್ತಾ ಇದ್ದೀವಿ. ಈ ಸಾರಿ ನಾವು 9 ಆಣೆ ಬಿಡ್ತಾ ಇದ್ದೀವಿ. ದೆನ್ ಎಲ್ಲ ಆಣೆಗಳನ್ನು ಬಿಡಬೇಕಂತ ಏನಿಲ್ಲ. ಕೆಲವು ಆಣೆಗಳು ಏನಂತ ಹೇಳಿದರೆ ಫಿಟ್ ಇದ್ರೂ ಫಸ್ಟ್ ಟೈಮ್ ಬಂದಿರುತ್ತೆ, ಸ್ವಲ್ಪ ಏನಾವುದು ಅದು ಒಂದು ಬೇಸಿಕ್ ಫಿಯರ್ ಇರುತ್ತೆ. ಅಂಥ ಆಣೆಗಳು ಮುಂದಿನ ದಸರಾಗಲ್ಲಿ ಪಳಗಿಸೋಣ ಅಂತ ಹೇಳಿ ಅದು ನಾವು ಒಂದು ಸ್ವಲ್ಪ ರೆಸ್ಟ್ ಕೊಟ್ಟು ಇಟ್ಟಿದ್ದೀವಿ. ಈ 9 ಆಣೆಗಳು ನಾವು ಈ ಸಾರಿ ಮೆರವಣಿಗೆಯಲ್ಲಿ ಬಿಡ್ತಾ ಇದ್ದೀವಿ. ಈ ಬಾರಿ ವಿಶೇಷವಾಗಿ ಅಂತಂದರೆ ರಾತ್ರಿ ದೀಪಾಲಂಕಾರದ ಜೊತೆ ಹೋಗಬೇಕಾಗ್ತದೆ. ಹೀಗಾಗಿ ಅದಕ್ಕೆ ಟ್ರೈನಿಂಗ್ ಎಲ್ಲ ಯಾವ ರೀತಿ ಕೊಟ್ಟಿರ್ತೀವಿ? ಈಗ ನಾವು ಇಲ್ಲಿ ಬಂದ ದಿನದಿಂದಾನೇ ಆಣೆಗೆ ನಾವು ಈವ್ನಿಂಗ್ ತಾಲೀಮ್ಗೆ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟಿದ್ದೀವಿ. ಸೊ ನಾವು ಇಲ್ಲಿಂದ 5 ಬಿಟ್ಟರೆ ರಿಟರ್ನ್ ಬರೋಕ್ಕೆ 8-8.5 ಗಂಟೆ ಆಗುತ್ತೆ. ಸೊ ಬೆಳಕಲ್ಲಿ ಈವ್ನಿಂಗ್ ಟೈಮಲ್ಲಿ ಜಾಸ್ತಿ ವಾಕ್ ಮಾಡಿದೆ. ಹಂಗಾಗಿರೋದ್ರಿಂದ ಈ ಈವ್ನಿಂಗ್ ಟೈಮಲ್ಲಿ ನಡೀಲಿಕ್ಕೆ ನಮ್ಮ ಆಣೆಗಳಿಗೆ ಯಾವುದೇ ತೊಂದರೆಯೂ ಆಗುವುದಿಲ್ಲ. ಸರ್ ಈಗ ಅಭಿಮನ್ಯುಗೆ ಹೇಗೆ ಇದು ಹೊರಗಡೆ ಫಸ್ಟ್ ಟೈಮ್ ಇದೆ, ಅದಕ್ಕೊಂದು ಚಾಲೆಂಜ್ ಇದೆ, ಅದೇ ರೀತಿ ನಿಮಗೂ ಕೂಡ ಇದೊಂದು ರೀತಿಯಾದ ಚಾಲೆಂಜ್ ಆಗಿದೆ. ಹೀಗಾಗಿ ಯಾವ್ಯಾವ ಸಿದ್ಧತೆ ಯಾಕಂದರೆ ಒಂದು ಜಂಬೂ ಸವಾರಿ ಮೆರವಣಿಗೆ ಜಂಬೂ ಸವಾರಿ ಅಥವಾ ಏನು ಅಂಬಾರಿಯನ್ನು ಹೊರೋದು ಒಂದು ಕಡೆ ಆದರೆ ಅದನ್ನು ಇಷ್ಟು ಮ್ಯಾನಿಪುಲೇಟ್ ಮಾಡ್ತಕ್ಕಂಥದ್ದು ಕೂಡ ಸಾಕಷ್ಟು ಕಷ್ಟದ ಕೆಲಸ. ಹೀಗಾಗಿ ಅದನ್ನು ಯಾವ ರೀತಿ ಸಿದ್ಧತೆ ಮಾನಸಿಕವಾಗಿ ಸದೃಢ ಏನಂದರೆ ಇದು ನಮಗೆಲ್ಲ ಸಿಕ್ಕಿರೋ ಒಂದು ಅವಕಾಶ ಅಂತಲೇ ನಾವು ಮಾಡ್ತಾ ಇದ್ದೀವಿ. ತೊಂದರೆವಿಲ್ಲ. ಈಗ ಇನ್ನೂ ಒಂದು 58 ದಿನ ಆಯಿತು ಆಣೆಗಳಿಲ್ಲಿ ಬಂದು. ಯಾವುದೇ ತೊಂದರೆವಿಲ್ಲದೆ ಈವ್ನಿಂಗು ನಾವು ನಮ್ಮ ಆಣೆಗಳನ್ನು ಕರ್ಕೊಂಡು ಹೋಗ್ತೀವಿ. ತಯಾರಿ ತುಂಬ ಚೆನ್ನಾಗಿದೆ. ನಮ್ಮ ಆಣೆಗಳಾಗಲಿ, ಆಣೆ ಮಾಗುತ್ತೆ ಕಾವಡಿಗಳಾಗಲಿ, ಅವರೆಲ್ಲ ತಯಾರಿ ಸ್ಟೇಜಲ್ಲಿದ್ದಾರೆ. ಸೊ ಯಾವುದೇ ತೊಂದರೆವಿಲ್ಲದೆ ಈಗ ಚಿನ್ನದ ಅಂಬಾರಿಯನ್ನು ಓದ್ಕೊಂಡು ಅಭಿಮನ್ಯು ಆರಾಮ ನಡೀತಾನೆ ಅಂತ ನಂಬಿಕೆ ನಮ್ಮ ಎಲ್ಲರಿಗಿದೆ. ಥ್ಯಾಂಕ್ ಯು. ಇದಿಷ್ಟು ಏನು ಕರಿಕಾಲರವರ ಮಾತಾಗಿರ್ತಕ್ಕಂಥದ್ದು. ಭಾಳ ಪ್ರಮುಖವಾಗಿ ಆನೆಗಳಿಗೆ ಸಾಕಷ್ಟು ರೀತಿಯಾದಂತಹ ತಯಾರಿಗಳನ್ನ ಕೊಟ್ಟಿದ್ದೇವೆ. ಹೀಗಾಗಿ ಚಿನ್ನದ ಅಂಬಾರಿಯನ್ನು ಹೊತ್ತು ಅಭಿಮನ್ಯು ಸಾಕ್ತಾನೆ. ಹೀಗಾಗಿ ಅದು ಸಂಪೂರ್ಣವಾದಂಥ ಯಶಸ್ಸು ಕಾಣುತ್ತೆ ಎಂದು ವಿಶ್ವಾಸ ಇದೆ ಅಂತಕ್ಕಂಥದ್ದು ಇವರ ಅಭಿಪ್ರಾಯ. ಕ್ಯಾಮ್ರಾಮನ್ ಸತೀಶ್ ಮೆನನ್ ಜೊತೆ ಯಶಸ್ ಮಾವತ್ತು, ನ್ಯೂಸ್ ಒನ್ ಕನ್ನಡ, ಮೈಸೂರು.